ಆದಿಕಾಂಡ ಗ್ರಂಥ ಮೂವತ್ತ ಒಂಬತ್ತನೇ ಅಧ್ಯಾಯ ಧ್ಯಾನವು ಈ ಅಧ್ಯಾಯದಲ್ಲಿ ಇಪ್ಪತ್ತ ಮೂರು ವಚನಗಳು ಒಳಗೊಂಡಿದೆ ಯಾಕೋಬನ ಮಗನಾದ ಯೋಸೆಫನು ತನ್ನ ಅಣ್ಣರ ಆಗ್ರಹದ ಮೇರೆಗೆ ಅವರು ಅವನನ್ನು ಕ್ರೂರತ್ವದಿಂದ ಪ್ರದರ್ಶಿಸಿದ್ದರಿಂದ ಇಷ್ಮಾ ಎಲ್ಲರಿಗೆ ಮಾರಲ್ಪಟ್ಟು ಐಗುಪ್ತಕ್ಕೆ ತೆಗೆದುಕೊಂಡು ಹೋಗಲ್ಪಟ್ಟನು ಐಗುಪ್ತದಲ್ಲಿ ಫರೋಹನ ರಾಜ ಸಂರಕ್ಷಕ ಅಧಿಕ ಅಧಿಪತಿ ಫೋಟಿಫರನ ಅನ್ನುವ ವ್ಯಕ್ತಿಗೆ ಯೋಸೇಫನು ವಿಷ್ಣ್ಮಲ ವ್ಯಾಪಾರಸ್ಥರು ಮಾರಿಬಿಟ್ಟರು ಈ ಅಧ್ಯಾಯ ಪ್ರಾರಂಭ ಆತನು ಐಗುಪ್ತ ರಾಜ ಸಂರಕ್ಷಕ ಸೇನಾಪತಿಯಾದ ಫೋಟಿಫರ್ನಿಗೆ ಮಾರಲ್ಪಟ್ಟವುದರಿಂದ ಮಾ ಪ್ರಾರಂಭ ಆಗಿ ಅವನ ಮನೆಯಲ್ಲಿ ದೇವರು ಯೋಸೆಫನಿಗೆ ಜೊತೆಯಾಗಿದ್ದು ಯೋಸೆಫನನ್ನು ಯೋಸೆಫನ ನಿಮಿತ್ತ ಫೋಟೀಫರನ ಮನೆಯನ್ನು ದೇವರು ಆಶೀರ್ವದಿಸಿದನು ದೇವರು ಜೊತೆಯಾಗಿದ್ದು ಯೋಸೆಫನು ಮಾಡುವ ಪ್ರತಿಯೊಂದು ಕೆಲಸವನ್ನು ಸಫಲ ಮಾಡಿದನು ಅದಕ್ಕೆ ಆತನು ಮೊದಲ ಪರಿಚಾರಕನಾಗಿಯೂ ನಂತರ ವಿಚಾರಕರ್ತನಾಗಿಯೂ ಬೆಳೆದನು ಫೋಟೀಫರನು ಯೋಸೆಫನ ಸುಗುಣವನ್ನು ಗಮನಿಸಿ ದೇವರ ಕೃಪೆಯನ್ನು ಗಮನಿಸಿ ತನ್ನ ಮನೆಯಲ್ಲೆಲ್ಲಿ ಇರುವಂಥ ಸಮಸ್ತವನ್ನು ಆತನ ಕೈಗೆ ಕೊಟ್ಟನು ಆತನು ವಿಚಾರಕರ್ತನಾಗಿದ್ದು ಆ ಮನೆಯನ್ನೆಲ್ಲ ಅಭಿವೃದ್ಧಿ ಮಾಡುತ್ತಾ ಇದ್ದಾನೆ ಯೋಸೆಫನು ರೂಪವಂತನು ಸುಂದರನು ಫೋಟಿಫರನ ಹೆಂಡತಿ ಆಕೆ ಯೌವನಸ್ಥನಾದ ಯೋಸೆಫನ ಮೇಲೆ ಕಣ್ಣು ಹಾಕಿದ್ದಾಳೆ ಆತನನ್ನು ಹಿಡಿದುಕೊಂಡು ತನ್ನೊಟ್ಟಿಗೆ ಸಂಗಮ ಮಾಡುವ ಹಾಗೆ ಮಾತನಾಡುತ್ತಾ ಬಂದಳು ಯೋಸೇಫನು ಒಪ್ಪಿಕೊಳ್ಳಲಿಲ್ಲ ಒಂದು ದಿನದಲ್ಲಿ ಯಾರೂ ಇಲ್ಲದೆ ಇರುವ ಸಂದರ್ಭದಲ್ಲಿ ಫೋಟಿಫರನ ಫರನ ಹೆಂಡತಿ ಯೋಸೇಫನನ್ನು ತನ್ನೊಟ್ಟಿಗೆ ಸಂಗಮಕ್ಕೆ ಬಾ ಎಂದು ಬಲವಂತ ಮಾಡಿದಾಗ ಆತನು ಆಕೆಯ ಕೈಯಲ್ಲಿ ತನ್ನ ಬಟ್ಟೆಯನ್ನು ಬಿಟ್ಟು ಓಡಿ ಹೋದನು ಆಕೆ ವಸ್ತ್ರವನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡು ಗಂಡನಾದ ಫೋರ್ಟಿಫಾರನ್ನು ಬಂದಾಗ ಇಬ್ರಿಯರಲ್ಲಿ ಒಬ್ಬನಾದ ದಾಸನನ್ನು ನೀನು ಕರೆದುಕೊಂಡು ಬಂದೆ ಆತನು ನನ್ನನ್ನು ಅವಮಾನಕ್ಕೆ ಗುರಿ ಮಾಡಿದ್ದಾನೆ ನಾನು ಗಟ್ಟಿಯಾಗಿ ಕೂಗಿದಾಗ ಓಡಿ ಹೋದನು ಅಂದಳು ಆಕೆ ಗಟ್ಟಿಯಾಗಿ ಕೂಗಿದಾಗ ಕೇಳಿದ ಸಾಕ್ಷಿಯಿಲ್ಲ ಆದರೂ ಗಂಡಾಕೆ ಮಾತು ಕೇಳಿ ಕೋಪ ಮಾಡಿ ಯೋಸೇಫನನ್ನು ಸೆರೆಮನೆಯಲ್ಲಿ ಹಾಕಿಸಿದನು ಸೆರೆಮನೆಯಲ್ಲಿ ಕೂಡ ಆತನನ್ನು ದೇವರು ಜೊತೆಯಾಗಿದ್ದು ಇಚ್ಛಿಸಿದನು ಆ ಸೆರೆಮನೆಯ ಅಧಿಪತಿ ಆತನಿಗೆ ಸೆರೆಮನೆಯ ಬಾಧ್ಯತೆಯನ್ನು ಕೊಟ್ಟನು ಅಲ್ಲಿ ಕೂಡ ಕರ್ತನಾಗಿ ಯೋಸೆಫನು ಅಲ್ಲಿ ಕೆಲಸ ಇದ್ದಾನೆ ಅದು ರಾಜ ಕೈದಿಗಳು ಇರುವಂತ ಸ್ಪೆಷಲ್ ಸ್ಪೆಷಲ್ ಕೈಂಡ್ ಆಫ್ ಪ್ರಿಸನ್ ಪ್ರತ್ಯೇಕವಾದ ಸೆರೆಮನೆ ಅಲ್ಲಿ ಹಾಕಲ್ಪಟ್ಟಿದ್ದಾನೆ ಯಹೋವನ ಆತನು ಮಾಡಿದ ಎಲ್ಲವನ್ನು ಸಫಲ ಮಾಡುತ್ತಾ ಇದ್ದಾನೆ ಸೆರೆಮನೆಯಲ್ಲಿದ್ದಾನೆ ಇದೇ ಸಂದರ್ಭ ಇಲ್ಲಿ ನಮಗೆ ಮೂವತ್ತೊಂಬತ್ತನೇ ಅಧ್ಯಾಯ ವಿವರಿಸುತ್ತದೆ ವಚನ ಧ್ಯಾನ ಮೊದಲನೇ ವಾಕ್ಯ ಓದುತ್ತಾ ಇದ್ದೇನೆ ಯೋಸೆ ತೆಗೆದುಕೊಂಡು ಹೋದ ನಾನು ಓದುವಾಗ ನಿಮ್ಮ ಭಾಷೆಯಲ್ಲಿ ಓದಿಕೊಳ್ಳಿ ಯೋಸೆಫನನ್ನು ತೆಗೆದುಕೊಂಡು ಹೋದ ಇಶ್ಮಾಯಿಲರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತದವನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು ಇವನು ಯಾರೆಂದರೆ ಫರೋಹನ ಉದ್ಯೋಗಸ್ಥನು ಮೈಗಾಲದಲ್ಲಿನವರ ತಳವಾಯಿಯು ಆಗಿದ್ದ ಫೋಟಿಫರನು ಈ ದಿನಗಳಲ್ಲಿ ನಾವು ವಾಸಿಸುವ ಪರಿಸ್ಥಿತಿಗಳು ಬೇರೆ ಪ್ರತಿ ದೇಶವು ಸ್ವತಂತ್ರ ದೇಶವಾಗಿ ರಾಜ್ಯಾಂಗವನ್ನು ನಿರ್ಮಾಣ ಮಾಡಿಕೊಂಡು ಪ್ರಜೆಗಳ ಜೀವನ ವಿಧಾನಕ್ಕೆ ಬೇಕಾದ ಉದ್ಯೋಗ ಉದ್ಯೋಗದಲ್ಲಿರುವವರು ಯಾವ ವಿಧವಾಗಿ ವೇತನಗಳನ್ನು ಹೊಂದಬೇಕು ಅಂತ ಏರ್ಪಾಟು ಮಾಡಿಕೊಂಡಿದ್ದಾರೆ ಆ ದಿನಗಳಲ್ಲಿ ಹಾಗೇ ಅಲ್ಲ ಆ ದಿನಗಳಲ್ಲಿ ಒಬ್ಬ ಪುರುಷನು ತಾನು ಜೀವಿಸಬೇಕು ಅನ್ನುವಾಗ ಎಲ್ಲೋ ಒಂದು ಕಡೆ ಕೆಲಸ ಮಾಡಬೇಕು ಕೆಲಸ ಮಾಡುವಾಗ ಯಜಮಾನನ ಬಳಿ ಒಪ್ಪಂದ ಮಾಡಿಕೊಂಡು ಆತನು ಕೊಂಡುಕೊಳ್ಳಲ್ಪಡುವುದು ಮಾರಲ್ಪಡುವುದು ಉದ್ಯೋಗಕ್ಕೋಸ್ಕರ ಮಾರಲ್ಪಡುವುದು ಅಂತ ಪದ್ಧತಿ ಇತ್ತು ಒಬ್ಬ ಸೇವಕನಾಗಿ ಇರುವುದಕ್ಕೆ ಇಷ್ಟಪಡುವುದಾದರೆ ಸಂಪೂರ್ಣ ದಾಸನಾಗಿ ಇದ್ದು ಜೀವಿತ ಕಾಲವೆಲ್ಲ ಆತನ ಯೋಗಕ್ಷೇಮ ಬಾಧ್ಯತೆಗಳನ್ನು ತನ್ನ ಯಜಮಾನನಿಗೆ ಒಪ್ಪಿಸಿ ಕೊಳ್ಳುವಂಥ ವಿಧಾನ ಕೂಡ ಇತ್ತು ಅವರ ಮೂಲಕ ಬರುವಂಥ ಸಮಸ್ತವಾದ ಆಸ್ತಿ ಮತ್ತು ಭದ್ರತೆ ಉದ್ಯೋಗಸ್ಥರಿಗೆ ಭದ್ರತೆ ಹೇಗೋ ಆ ದಿನಗಳಲ್ಲಿ ದಾಸರ ದಾಸರಿಗೂ ಭದ್ರತೆ ಇತ್ತು ಯಜಮಾನರು ದಾಸರನ್ನು ಎಷ್ಟು ಗೌರವವಾಗಿ ಅಭಿಮಾನವಾಗಿ ಬಾಧ್ಯತೆಯಾಗಿ ನೋಡುತ್ತಾ ಇದ್ದರೋ ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ನಡೆದ ಸಂಗತಿಯಲ್ಲಿ ನಮಗೆ ನೆನಪಾಗುತ್ತದೆ ಪ್ರಧಾನ ದಾಸನ ವ್ಯಾಧಿಯಾಗಿರುವಾಗ ಯಜಮಾನನ ದಾಸನ ಕುರಿತಾಗಿ ಪಟ್ಟಂಥ ವೇದನೆ ಅವನು ತೆಗೆದುಕೊಂಡಂಥ ಶ್ರದ್ಧೆ ನಮಗೆ ಆಶ್ಚರ್ಯ ಕೊಡುತ್ತದೆ ಆದುದರಿಂದ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಕಾಲಗಳು ಏನಾದರೂ ಆ ದಿನದ ಕಾಲಗಳಾಗಿದ್ದರೂ ಮನುಷ್ಯರಿಗೆ ಭದ್ರತೆ ಅನ್ನುವಂಥದ್ದು ಖಚಿತವಾಗಿ ಅಬ್ಸರ್ವ್ ಮಾಡಲ್ಪಡುವುದು ಸತ್ಯ ಆ ದಿನಗಳಲ್ಲಿ ಮನುಷ್ಯ ವ್ಯಾಪಾರ ಹೆಚ್ಚಾಗಿದೆ ಇತರ ದೇಶದಿಂದ ವಲಸೆ ಬಂದವರನ್ನು ಅಪಹರಿಸಿ ತಂದವರನ್ನು ಹಣಕ್ಕಾಗಿ ಮಾರುತ್ತಾ ಇದ್ದರು ಯುಷ್ಮ ಎಲ್ಲರೂ ಇಪ್ಪತ್ತು ಬೆಳ್ಳಿ ನಾಣ್ಯಗಳಿಗೆ ಯೂಸೆಫನನ್ನು ಕೊಂಡರು ಅವನನ್ನು ಅಯುಪ್ತ ರಾಜ ಸಂರಕ್ಷಕ ಸೇನಾಧಿಪತಿಯಾದ ಫೋಟಿಫರನಿಗೆ ಮಾರಿದರು ನೋಡಿ ಒಂದು ಕಡೆ ತೆಗೆದುಕೊಳ್ಳುವುದು ಒಂದು ಕಡೆ ಮಾರುವುದು ಈಗ ನಾವು ಕೊಂಡುಕೊಳ್ಳುವ ಪದ್ಧತಿ ನಮಗೆ ಕಾಣುತ್ತಾ ಇದೆ ಈ ಮಾಡರ್ನ್ ಕಾಲದಲ್ಲಿ ಕೂಡ ಮಾಡರನ್ ಡೇಸಲ್ಲಿ ಕೂಡ ಎಂಪ್ಲಾಯ್ಮೆಂಟ್ ಹೆಸರಲ್ಲಿ ಅಗ್ರಿಮೆಂಟ್ ಮಾಡುವಾಗ ಬಾಡಿಗೆಗೆ ಪರಿಚಯ ಮಾಡುವ ಹಾಗೆ ಕೆಲವು ವಿದ್ಯಾವಂತರನ್ನು ಆಟಗಾರರನ್ನು ಇಂದಿನ ಸಮಾಜದಲ್ಲಿ ಕೊಂಡುಕೊಳ್ಳುವುದನ್ನು ನೋಡ್ತಾ ಇದ್ದೇವೆ ಕ್ರಿಕೆಟ್ನಲ್ಲಿ ಐ ಪಿ ಎಲ್ ಅಂತ ಇದೆ ಇಂಡಿಯಾದಲ್ಲಿ ಈ ಐ ಪಿ ಎಲ್ ಲೀಗ್ ಮ್ಯಾಚಸ್ಗೆ ಸ್ಪೋರ್ಟ್ಸ್ ಮ್ಯಾನ್ಗಳನ್ನು ಹಣ ಕೊಟ್ಟು ಕೊಂಡುಕೊಳ್ಳುತ್ತಾರೆ ಯಜಮಾನರು ಈ ರೀತಿಯಾದ ಸಿಸ್ಟಮ್ ಆ ದಿನಗಳಲ್ಲಿ ಕೂಡ ಆದುದರಿಂದ ತಾನು ಸ್ವತಂತ್ರನಾಗಿ ಇದ್ದರೂ ಕೂಡ ತಾನು ಉದ್ಯೋಗ ಧರ್ಮ ಮಾಡುವುದಕ್ಕಾಗಿ ಯಜಮಾನ ಕೆಳಗಡೆ ಇರಬೇಕು ಆ ದಿನಗಳಲ್ಲಿ ಮನುಷ್ಯರ ವ್ಯಾಪಾರ ನಡೆಯುವ ಸಂದರ್ಭದಲ್ಲಿ ಈ ಸನ್ನಿವೇಶ ನಡೆದಿದೆ ಫೋರ್ಟಿ ಫರ ಯೋಸೆಫನನ್ನು ಕೊಂಡುಕೊಂಡನು ಯೋಸೆಫನು ಅಪಹರಿಸಲ್ಪಟ್ಟಂಥ ವ್ಯಕ್ತಿ ಬಲವಂತವಾಗಿ ಮಾರಲ್ಪಟ್ಟಂಥ ವ್ಯಕ್ತಿ ಆದರೆ ಅಣ್ಣಂದರು ಆತನ ಅವನನ್ನು ತೃಣೀಕರಿಸಿದರು ದೇವರವನ ಪಕ್ಷವಾಗಿ ಇದ್ದಾನೆ ಎರಡನೇ ವಾಕ್ಯ ಯಹೋವನು ಯೂಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು ಒಂದು ಪ್ರಾಮುಖ್ಯವಾದ ಸತ್ಯ ಪ್ರತಿಯೊಬ್ಬ ವಿಶ್ವಾಸಿ ಗುರುತಿಸಬೇಕು ನಿನ್ನ ವ್ಯಕ್ತಿಗತವಾದ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿಯ ಮಧ್ಯದಲ್ಲಿ ಇದ್ದೋ ಅವುಗಳ ಮೂಲಕ ನೀನು ಭಯಪಡಬೇಡ ಅವುಗಳಿಂದ ಭಯಪಡಬೇಡ ಅಯ್ಯೋ ನಾನು ಅಪ್ಪರಿಸಲ್ಪಟ್ಟೇನೆ ಬಲವಂತವಾಗಿ ತೆಗೆದುಕೊಂಡು ಹೋಗಲ್ಪಟ್ಟೆನು ನಾನು ಮಾರಲ್ಪಟ್ಟೆನು ಮತ್ತೊಂದು ಸರಿ ಮಾರಲ್ಪಟ್ಟೆನು ಅನ್ನುವುದರ ಮೇಲೆ ಯೂಸೇಫನ ಮನಸ್ಸು ಆತನು ಇಡಲಿಲ್ಲ ಆತನ ಮನಸ್ಸು ದೇವರ ಮೇಲೆ ಆತುಕೊಂಡಿದೆ ಪರಿಸ್ಥಿತಿಗಳನ್ನು ಅದರ ಕುರಿತಾಗಿ ಭಯಪಡುವವನು ಯಾವಾಗಲೂ ದೇವರ ಮಗನಾಗುವುದಿಲ್ಲ ಯಾಕಂದರೆ ನಮಗೆ ದೇವರು ಸಂಗಡ ಇದ್ದಾನೆ ನಮ್ಮ ದೇವರು ನಮ್ಮ ಪರಿಸ್ಥಿತಿಗಳನ್ನು ತನ್ನ ಕೈಗಳಲ್ಲಿ ತೆಗೆದುಕೊಳ್ಳುತ್ತಾನೆ ತೆಗೆದುಕೊಂಡು ತಾನು ಅವುಗಳನ್ನು ಆಪರೇಟ್ ಮಾಡುತ್ತಾನೆ ಮಾಡಿ ನಮ್ಮನ್ನು ಸೌಖ್ಯವಾಗಿ ಇಡುತ್ತಾನೆ ನಮ್ಮನ್ನು ರುಜು ಮಾಡುತ್ತಾನೆ ನಮಗೆ ಬೇಕಾದ ಶಾಂತಿಯನ್ನು ಆತನು ಅನುಗ್ರಹಿಸುತ್ತಾನೆ ಸಮೃದ್ಧಿಯನ್ನು ಅನುಗ್ರಹಿಸುತ್ತಾನೆ ಹೆಸರು ಪ್ರಸಿದ್ಧತೆಯನ್ನು ಆತನು ಕೊಡುತ್ತಾನೆ ಅದು ನಮ್ಮಲ್ಲಿ ನಮ್ಮಿಂದ ಆಗುವಂಥದ್ದಲ್ಲ ಯೋಸೆಫನು ಎಲ್ಲಿಗೆ ಹೋದರೂ ಕೂಡ ದೇವರ ದಯ ಮನುಷ್ಯರ ದಯ ಅವನ ಮೇಲೆ ಬರುವ ಹಾಗೆ ದೇವರು ಮಾಡುತ್ತಿದ್ದಾನೆ ಇಷ್ಮೆಲ್ಲರೂ ಜಾಗ್ರತೆಯಿಂದ ಐಗುಪ್ತಕ್ಕೆ ಸೇರಿಸಿದರು ದೇವರ ಸಂಕಲ್ಪ ಏನು ಗೊತ್ತಾ ಯೋಸೆಫನು ಐಗುಪ್ತಕ್ಕೆ ಹೋಗೋದು ದೇವರ ಸಂಕಲ್ಪ ಇದು ಯೋಸೆಫನು ಯಾವಾಗ ಗಮನಿಸಿದ ಗೊತ್ತಾ ಯಾಕೊಬ್ಬನು ಸತ್ತ ನಂತರ ಅಣ್ಣಂದಿರು ಯೋಸೆಫನು ನಮ್ಮ ಮೇಲೆ ದ್ವೇಷ ಮಾಡಿ ಸಾಯಿಸುತ್ತಾನೋ ಎಂಬುದಾಗಿ ಒಬ್ಬರಿಗೊಬ್ಬರು ಮಾತಾಡಿ ಪಾದಕ್ಕೆ ಬಿದ್ದು ಆ ದಿನಗಳನ್ನು ಮರೆತು ಹೋಗು ಎಂಬುದಾಗಿ ಬೇಡುವಾಗ ಯೋಸೆಫನ ಅವರೊಟ್ಟಿಗೆ ಹೇಳಿದ ಮಾತು ನೀವು ನನ್ನನ್ನು ಈ ವಿಧವಾಗಿ ಮಾಡಿದ್ದೀರಿ ಅಂತ ಬಾಧೆ ಪಡಬೇಡಿರಿ ಯಾಕಂದರೆ ನಾವು ಆಶೀರ್ವದಿಸುವ ಹಾಗೆ ದೇವರೇ ನನ್ನನ್ನು ಕಳಿಸಿದ್ದಾನೆ ನೀವು ನಿಮ್ಮ ಮಕ್ಕಳು ಬದುಕುವ ಹಾಗೆ ದೇವರು ಮುಂದಾಗಿ ಕಳಿಸಿದ್ದಾನೆ ನಂತರ ನಿಮ್ಮನ್ನು ಕರೆದುಕೊಂಡು ಬಂದಿದ್ದಾನೆ ಎಂದು ಹೇಳಿದನು ಯುಷ್ಮಾ ಎಲ್ಲರೂ ಐಗುಪ್ತಕ್ಕೆ ಯೂಸೇಫನನ್ನು ತೆಗೆದುಕೊಂಡು ಹೋದರೂ ಯುಷ್ಮಾ ಎಲ್ಲರೂ ಐಗುಪ್ತದಲ್ಲಿ ಫರೋಹನ ರಾಜ ಸಂರಕ್ಷಕ ಸೇನಾಧಿಪತಿ ಫೋಟಿ ಫರನಿಗೆ ಯೋಸೆಫನನ್ನು ಮಾರಿಬಿಟ್ಟರು ಯೋಸೆಫನು ಹೆಂಡತಿಯಿಂದ ಪಿಡಿಸಲ್ಪಟ್ಟರು ಸೆರೆಮನೆಗೆ ಹೋದರೂ ನೀವು ನೋಡಿ ಸೀಕ್ವೆನ್ಸ್ ಆಫ್ ಸೀರೀಸ್ ಆಫ್ ಲೈಫ್ ಇನ್ಸಿಡೆಂಟ್ ಆತನ ಜೀವಿತದಲ್ಲಿ ವ್ಯತಿರೇಕ ಕಾರ್ಯಗಳೆಲ್ಲವೂ ಆತನನ್ನು ದೇವ ಸಂಕಲ್ಪಕ್ಕೆ ನಡೆಸುತ್ತಾ ಇದೆ ಬಿ ಬ್ರೇ ಮೈ ಫ್ರೆಂಡ್ಸ್ ಧೈರ್ಯವಾಗಿ ಇರಿ ನನ್ನ ಪ್ರಿಯ ಸ್ನೇಹಿತರೆ ನಮ್ಮ ಜೀವಿತದಲ್ಲಿ ನಡೆಸಲ್ಪಡುವ ಅನುಭವಗಳು ದೇವ ಚಿತ್ತ ಮೇರೆಗೆ ನಡೆಸುತ್ತದೆ ನಾನು ಯಾಕೆ ಹುಟ್ಟಿದನು ನಾನು ಏನು ಮಾಡಬೇಕು ಏನು ಸಾಧಿಸಬೇಕು ಅನ್ನುವುದು ನಾನು ಸಂಕಲ್ಪ ಮಾಡುವುದಲ್ಲ ನನ್ನ ದೇವರು ಸಂಕಲ್ಪ ಮಾಡಬೇಕು ಆದುದರಿಂದ ಲೋಕ ಅದರ ಪರಿಸ್ಥಿತಿಗಳು ಎಷ್ಟೇ ವಿರುದ್ಧವಾಗಿದ್ದರೂ ನನ್ನ ದೇವರಾವುಗಳನ್ನು ತನಗೆ ಅನುಕೂಲವಾಗುವ ಹಾಗೆ ಮಾರ್ಪಡಿಸಲು ಶಕ್ತಿ ಇರುವಂಥವನು ಯಹೋವನು ಆತನ ಸಂಗಡ ಇದ್ದನು ಆದ್ದರಿಂದ ಆತನು ಮಾಡಿದ ಪ್ರತಿಯೊಂದು ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಇಟ್ ಈಸ್ ದ ಸೈನ್ ಲೋಕದಲ್ಲಿ ನಿನ್ನನ್ನು ಗಮನಿಸುತ್ತಾ ಇರುವವರು ಇದ್ದರೆ ಇದನ್ನು ಮರೆಯಬಾರದು ಯೋಸೇಫರನ್ನು ಫೋಟೀಫರನು ಗಮನಿಸುತ್ತಾ ಇದ್ದಾನೆ ಆತನು ಮಾಡುವಂಥ ಕೆಲಸವೆಲ್ಲ ಸಫಲ ಆಗುತ್ತಿದೆ ಆತನನ್ನು ಒಬ್ಬ ಪರಿಚಾರಕನಾಗಿ ನೇಮಿಸುವುದಕ್ಕೆ ಆತನು ಇಷ್ಟಪಟ್ಟನು ನೋಡಿ ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನಾಗಿ ನೇಮಿಸಿಕೊಂಡನು ತನ್ನ ಅಂತರಂಗದ ಪರಿವಾರಕ್ಕೆ ಯೋಸೆಫನನ್ನು ಅನುಮತಿಸುತ್ತಾ ಇದ್ದಾನೆ ಆತನ ಕ್ಯಾರೆಕ್ಟರನ್ನು ಗಮನಿಸಿದ ಅಂತ ತಿಳಿದುಕೊಳ್ಳಬೇಕು ಯೋಸೆಫನು ಸುಗುಣ ಗುಣವುಳ್ಳವನು ಗುಣವಂತವನಾಗಿ ಕಾಣಿಸಿದನು ದೇವರು ಆತನ ಜೊತೆಯಲ್ಲಿರುವುದು ಮಾತ್ರ ಅಲ್ಲ ಯಾವ ಕೆಲಸ ಮಾಡಿದರೂ ಸಫಲತೆ ಕಾಣ್ತಾ ಇದೆ ನಿಪುಣತೆ ಕಾಣುತ್ತಾ ಇದೆ ಅಷ್ಟೇ ಆತನನ್ನು ಪರಿಚಾರಕನಾಗಿ ನೇಮಿಸಿಕೊಂಡನು ಮತ್ತು ಮನೆಯ ಮೇಲೆ ವಿಚಾರಣಾ ಅಧ್ಯಕ್ಷನಾಗಿ ಇಟ್ಟಂದಿನಿಂದ ಯಹೋವನು ಯೋಸೇಫನ ನಿಮಿತ್ತ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು ಯೋಸೆಫನು ಎಲ್ಲಿದ್ದಾನೋ ಅಲ್ಲಿ ನಂಬಿಗಸ್ತಿಗೆ ಕಾಣುತ್ತಿದೆ ಯಜಮಾನರ ನಂಬಿಕೆಗೆ ಪಾತ್ರನಾಗಿ ಯೋಸೇಫನು ಕಾಣುತ್ತಾ ಇದ್ದಾನೆ ಈ ದಿನಗಳಲ್ಲಿ ಹೆಚ್ಚು ಜನ ಯವನಸ್ಥರು ಅಪನಂಬಿಗಸ್ತರಾಗಿದ್ದಾರೆ ಒಬ್ಬ ವ್ಯಕ್ತಿ ಯಾರನ್ನು ನಂಬಬೇಕು ಅಂದರೆ ಅವನಲ್ಲಿರಬೇಕಾದ ಪ್ರಧಾನ ಲಕ್ಷಣ ನಂಬಿಗಸ್ತಿಗೆ ಫೇತ್ಫುಲ್ನೆಸ್ ದೇವರು ನಂಬಿಗಸ್ತರನ್ನು ಪ್ರೀತಿಸುತ್ತಾನೆ ಯಥಾರ್ಥವಂತರನ್ನು ಪ್ರೀತಿಸುತ್ತಾನೆ ನೀತಿಗೆ ಕಟ್ಟಲ್ಪಟ್ಟವರನ್ನು ಪ್ರೀತಿಸುತ್ತಾನೆ ಈ ಗುಣಗಳು ಬಾಲ್ಯದಿಂದಲೇ ತಂದೆ ತಾಯಿಗಳು ತಮ್ಮ ಯೌವನ ಮಕ್ಕಳಿಗೆ ಕಲಿಸಬೇಕು ಯಾಕೋಬನ ಮನೆಯಲ್ಲಿ ಯೋಸೆಫನು ಸತ್ಯ ಪ್ರಮಾಣಗಳನ್ನು ಕಲಿತುಕೊಂಡವನಾಗಿ ಕಾಣುತ್ತಾ ಇದ್ದಾನೆ ಆತನಿಗೆ ಬಂದಂಥ ಎಲ್ಲವುಗಳನ್ನು ಫೋಟೀಫರನು ಯೋಸೆಫನ ಕೈಗೆ ಕೊಟ್ಟನು ಚೀಫ್ ಮ್ಯಾನೇಜರ್ ಆಗಿ ಅಧ್ಯಕ್ಷನಾಗಿ ಆ ಮನೆಗೆ ಮಾರ್ಪಟ್ಟನು ಯೋಸೇಫನು ಯೌವನಸ್ಥಾನೆ ಚಿಕ್ಕವನೇ ಹದಿನೇಳು ವರ್ಷಗಳಲ್ಲಿ ಮಾರಲ್ಪಟ್ಟನು ಅಂದರೆ ಏಯ್ಟೀಂತ್ ಇಯರಿಂದ ಆತನು ಆ ಮನೆಯಲ್ಲಿ ಇರುವುದಾದರೆ ಶಾರ್ಟ್ ಪೀರಿಯಡರ ಪೀರಿಯಡಲ್ಲಿ ಆತನು ಗಮನಿಸಲ್ಪಟ್ಟನು ಪರಿಮಳಿಸುವ ಹಾಗೆ ಯೋಸೇಫನ ಸದ್ಗುಣಗಳು ಆ ಮನೆಯಲ್ಲಿ ಬಯಲುಪಟ್ಟಿದೆ ದೇವರ ಆತನ ಸಂಗಡ ಇದ್ದದರಿಂದ ಆ ಮನೆಯನ್ನು ದೇವರ ಆಶೀರ್ವದಿಸಿದನು ಮನೆಯ ಯಜಮಾನರು ಎಲ್ಲರಿಗಿಂತ ಹೆಚ್ಚಾಗಿ ಹೆಚ್ಚಿಸಿ ತನ್ನ ಮೇಲ್ವಿಚಾರಕನಾಗಿ ಇಟ್ಟುಕೊಂಡನು ಐದನೇ ವಾಕ್ಯ ಅವನು ಯೋಸೆಫನನು ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಂದಿನಿಂದ ಯಹೋವನು ಯೂಸೇಫನ ನಿಮಿತ್ತವಾಗಿ ದಯವಿಟ್ಟು ಅಂಡರ್ಲೈನ್ ಮಾಡಿಕೊಳ್ಳಿ ನೇಮಿಸಿದ ಕಾಲದಿಂದ ಯಹೋವನು ಯೂಸೇಫನ ನಿಮಿತ್ತವಾಗಿ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು ಯೂಸೇಫನ ತಂದೆ ಯಾಕೋಬನು ಆತನ ಒಂದು ಸೋದರ ಮಾವ ಹೆಣ್ಣು ಮಗ ಹೆಣ್ಣು ಮಗಳನ್ನು ಕೊಟ್ಟಂಥ ತಂದೆಯಾದ ಲಾಬಾನನ ಮನೆಯಲ್ಲಿರುವಾಗ ಲಾಬಾನನ ಮನೆಯನ್ನು ಯಹೋಬನು ಯಾಕೋಬನ ನಿಮಿತ್ತ ಆಶೀರ್ವದಿಸಿದನು ಅದಕ್ಕೆ ಲಾಬಾನನು ಯಾಕೋಬನೊಟ್ಟಿಗೆ ಹತ್ತು ಸಾರಿ ಸಂಬಳವನ್ನು ಬದಲಾಯಿಸಿ ಮಂದೆಯ ಮೇಲೆ ಯಜಮಾನನಾಗಿ ಇರು ಎಂಬುದಾಗಿ ಕೋರಿಕೊಂಡನು ಇಲ್ಲಿ ಫೋಟಿಫರ್ನ ಮನೆಯಲ್ಲಿ ಕೂಡ ಯೋಸೆಫನು ಯಾವಾಗ ಮೇಲ್ವಿಚಾರನಾಗಿ ಬಾಧ್ಯತೆ ತೆಗೆದುಕೊಂಡನೋ ಆ ತಕ್ಷಣದಿಂದಲೇ ದೇವರ ದಯೆ ಈ ಫೋಟಿ ಫರನ ಮನೆಯ ಮೇಲೆ ಇಳಿದು ಬರುವುದಕ್ಕೆ ಪ್ರಾರಂಭ ಆಯಿತು ನಿಮಗೆ ಒಂದು ವಿಷಯ ಗೊತ್ತಾ ನೀನು ನಿಜವಾದ ವಿಶ್ವಾಸಿ ಆಗಿದ್ದರೆ ನೀನು ಕೆಲಸ ಮಾಡುವ ಸ್ಥಳದಲ್ಲಿ ನಿನ್ನ ಯಜಮಾನನಿಗೆ ನೀನು ದೀನನಾಗಿ ಆಶೀರ್ವಾದಕವರಾಗಿ ಮಾರ್ಪಡುತ್ತೀಯ ನಿನ್ನಿಂದ ಯಜಮಾನನು ಆಶೀರ್ವದಿಸಲ್ಪಡುತ್ತಾನೆ ಅನ್ನುವಂಥ ಸತ್ಯ ಯಜಮಾನನು ಗುರುತಿಸುವ ಹಾಗೆ ನಿನ್ನ ದೇವರು ಮಾಡುತ್ತಾನೆ ಅನೇಕ ಉದಾಹರಣೆಗಳು ಅನೇಕ ಮಂದಿ ಜೀವಿತದಲ್ಲಿ ಈ ಸಾಕ್ಷಿಗಳು ಇದೆ ಯಹೋವನು ಆಶೀರ್ವಾದ ಮನೆಯಲ್ಲಿ ಹೊಲದಲ್ಲಿ ಅವನಿಗಿದ್ದ ಎಲ್ಲದರ ಮೇಲೆ ಯಹೋವನ ಆಶೀರ್ವಾದ ಉಂಟಾಯಿತು ನೋಡಿ ಹೊಲದಲ್ಲಾಗಲಿ ಮನೆಯಲ್ಲಾಗಲಿ ಅವನಿಗೆ ಇರುವಂಥ ಸಮಸ್ತ ಎಲ್ಲದರ ಮೇಲೆ ಯಾವಾಗ ಯೋಸಫನಿಗೆ ಅಧ್ಯಕ್ಷ ಸ್ಥಾನ ಕೊಡಲ್ಪಟ್ಟಿತೋ ಅದೆಲ್ಲದರ ಮೇಲೆ ದೇವರ ಆಶೀರ್ವಾದ ನೆ ನೆಲೆಗೊಂಡಿತು ಸತ್ಯವೇದ ಗ್ರಂಥದಲ್ಲಿ ಫಿಲಿಸ್ಟಿಯರನ್ನು ತೆಗೆದುಕೊಂಡು ಹೋಗುವ ಆ ಯಜ್ಞವೇದನ್ನು ಮತ್ತೆ ತಂದಾಗ ದೇವದುರ್ಶನ ಗೂಡಾರವನ್ನು ತಂದಾಗ ಆ ಗುಡಾರ ಜಾರಿದ ಜಾರುವಂಥ ಆ ದೇವದರ್ಶನದ ಗುಡಾರವನ್ನು ಹಿಡಿಕೊಳ್ಳಾಗ ದೇವರು ಸಾಯಿಸಿದನು ದಾವಿದನು ಭಯಪಟ್ಟು ಮನೆಗೆ ತೆಗೆದುಕೊಂಡು ಬರುವುದಕ್ಕೆ ಭಯಪಟ್ಟು ಆ ದೇವದರ್ಶನದ ಗುಡಾರವನ್ನು ಉಬೇದ ದೋಮನ ಮನೆಯಲ್ಲಿ ಇರಿಸಿದನು ಇರಿಸಿದಾಗ ಮೂರು ತಿಂಗಳು ಆ ಮನೆಯಲ್ಲಿ ದೇವದರ್ಶನ ಗುಡಾರ ಇರುವಾಗ ಆ ಮನೆಯನ್ನು ಯಹೋವನ ಆಶೀರ್ವದಿಸಿದನು ತ್ರೀ ಮಂತ್ಸ್ ಮೂರು ತಿಂಗಳೇ ಆ ಮಾತು ದಾವಿದನಿಗೆ ತಿಳಿಸಲ್ಪಟ್ಟಿತ್ತು ದೇವರ ದರ್ಶನ ಗುಡಾರ ಇರುವುದರಿಂದ ಉಬೇದನು ಆಶೀರ್ವದಿಸಲ್ಪಟ್ಟನು ಎಂದು ತಿಳಿದು ದಾವಿದನು ಇರುಸಲೇಮಿಗೆ ಅದನ್ನು ತೆಗೆದುಕೊಂಡು ಬಂದನು ಗಾಡ್ಸ್ ಪ್ರೆಸೆನ್ಸ್ ದೇವರ ಸನ್ನಿಧಿ ಎಲ್ಲಿ ಇರುತ್ತದೋ ಅಲ್ಲಿ ಆಶೀರ್ವಾದ ಇರುತ್ತದೆ ಗುರುತಿಸಿಕೊಳ್ಳಿರಿ ದೇವರ ಮಕ್ಕಳು ಎಲ್ಲಿ ಇದ್ದಾರೋ ಅಲ್ಲಿ ಆಶೀರ್ವಾದ ಇರುತ್ತದೆ ನೆನಪಿಟ್ಟುಕೊಳ್ಳಿರಿ ದೇವರ ಮಕ್ಕಳೇ ಆಶೀರ್ವಾದವಾಗಿ ಮಾರ್ಪಡುತ್ತಾರೆ ದೇವರ ಸನ್ನಿಧಿ ಅವರ ಜೊತೆಯಲ್ಲಿ ಇರುವುದರಿಂದ ಆ ಕೆಲಸಗಳು ಫಲಿಸುತ್ತದೆ ಆ ಕೆಲಸಗಳು ಫಲಿಸುತ್ತದೆ ಇದು ವಾಸ್ತವ ಆರನೇ ವಾಕ್ಯ ಅವನು ತನ್ನ ಆಸ್ತಿಯನ್ನೆಲ್ಲ ಯೋಸೆಫನ ವಶಕ್ಕೆ ಒಪ್ಪಿಸಿದನು ಇವನು ತನ್ನ ಬಳಿಯಲ್ಲೇ ಇದ್ದದರಿಂದ ತಾನು ತಿನ್ನುವ ಆಹಾರ ಒಂದನ್ನೇ ಹೊರತು ಬೇರೆ ಯಾವುದನ್ನೂ ಚಿಂತಿಸಲಿಲ್ಲ ಇದಲ್ಲದೆ ಯೋಸೆಫನ ರೂಪದಲ್ಲಿಯೂ ಮುಖಭಾವದಲ್ಲಿಯೂ ಸುಂದರನಾಗಿದ್ದನು ಫೋಟಿಫರನು ಊಟ ಮಾಡುವುದನ್ನು ಹೊರತುಪಡಿಸಿ ಇತರ ಲೇವಾದೇವಿಯನ್ನು ಎಲ್ಲವನ್ನು ಯೋಸೆಫನೇ ನೋಡಿಕೊಳ್ಳುವ ಹಾಗೆ ಒಪ್ಪಿಸಿದನು ನೀವು ಗಮನಿಸಬೇಕು ಫರೋಹನ ಮನೆಯಲ್ಲಿ ಕೂಡ ಇದೇ ಸಂಭವಿಸಿದೆ ಫರೋಹನು ಕೂಡ ತನ್ನ ದೇಶಾಧಿಪತಿಯ ಬಾಧ್ಯತೆಯನ್ನು ಒಪ್ಪಿಸಿದನು ಸತ್ಯವನ್ನು ಗುರುತಿಸಬೇಕು ಸ್ವಲ್ಪ ವಾದದರಲ್ಲಿ ಅತ್ಯಧಿಕವಾದದರಲ್ಲಿ ಅತ್ಯಧಿಕ ವಾದದರಲ್ಲಿ ನೇಮಿಸುವೆನೆಂದು ಪ್ರಭು ಹೇಳಿದನು ಕೋಟಿ ಫರನ ಮನೆಯಲ್ಲಿ ನಂಬಿಗಸ್ತನಾಗಿದ್ದ ಯೋಸೆಫನನ್ನು ಆ ದೇಶಕ್ಕೆಲ್ಲ ಯಜಮಾನನಾಗಿ ಹೆಚ್ಚಿಸಿದನು ಪ್ರಧಾನನಾಗಿ ಹೆಚ್ಚಿಸಿದನು ಮೇಲ್ವಿಚಾರಣ ಅಧಿಕಾರಿಯಾಗಿ ದೇಶಕ್ಕೆ ದೇವರಿಟ್ಟನು ಸ್ವಲ್ಪ ವಾದದರಲ್ಲಿ ನಂಬಿಗಸ್ತನಾದನು ಅತ್ಯಧಿಕವಾದದರಲ್ಲಿ ದೇವರು ಹೆಚ್ಚಿಸಿದನು ಫೋಟಿ ಯಾವ ರೀತಿಯಾಗಿ ಯಾವ ವಿಷಯದ ಕುರಿತಾಗಿ ಯೋಚನೆ ಮಾಡಲಿಲ್ಲವೋ ಫರೋಹನು ಕೂಡ ತನ್ನ ರಾಜ್ಯವನ್ನೆಲ್ಲ ಯೋಸಫನಾಗ ಕೈಗೆ ಕೊಟ್ಟನು ಕಾರಣ ನಂಬಿಗಸ್ತಿಕೆ ನಂಬಿಗ ಮಾತು ಕೊಟ್ಟು ನೆರವೇರಿಸುವಂಥದ್ದು ಮಾತು ತಪ್ಪದ ನಿಜತ್ವ ಸುಳ್ಳಾಡದ ಗುಣ ಇದು ಆತನನ್ನ ಮೇಲಕ್ಕೆ ತೆಗೆದುಕೊಂಡು ಬಂದಿತು ಅದರ ನಂತರ ಏಳನೇ ವಾಕ್ಯ ನೋಡೋಣ ಅವನಿಗೆ ಒಂದು ಶೋಧನೆ ಪ್ರಾರಂಭ ಆಗುತ್ತಿದೆ ದೇವರ ಆಶೀರ್ವಾದ ನೀವು ಹೊಂದುತ್ತಾ ಇರುವಾಗ ಅಪವಾದಿ ಮೌನವಾಗಿರುವುದಿಲ್ಲ ನಿನಗೆ ಕೇಡು ಸಂಭವಿಸುವ ಹಾಗೆ ನೀನು ಕೇಡು ಪಾಪದಲ್ಲಿ ಬೀಳುವ ಹಾಗೆ ಶೋಧಿಸುತ್ತಾನೆ ಅದೇ ಸಂಭವಿಸಿದೆ ಯೂಸೇಫನಿಗೆ ಯೋಸೆಫನು ಸುಂದರನು ಅವನು ರೂಪವತಿ ಗುಣವಂತನು ಏನೆಲ್ಲ ಆತನಿಗೆ ಭೌತಿಕವಾಗಿ ಮೆರಿಟ್ಸ್ ಇದೆಯೋ ಅವೆ ಅದರಿಂದ ಶೋಧಿಸಲ್ಪಡುವುದಕ್ಕೆ ಕಾರಣವಾಗಿ ಅಪವಾದಿ ತೆಗೆದುಕೊಂಡನು ಅಪವಾದಿಯ ಶೋಧನೆಗಳು ಬಲಿಷ್ಠವಾಗಿರುತ್ತದೆ ಅವುಗಳಲ್ಲಿ ಒಂದು ಲಾಭ ಪ್ರಾಪ್ತಿ ಇರುತ್ತದೆ ಅನ್ನುವಂಥ ಭ್ರಮೆ ಕಲ್ಪಿಸುವ ರೀತಿಯಲ್ಲಿ ಶೋಧನೆ ಇರುತ್ತದೆ ಮತ್ತೆ ಹೇಳ್ತೇನೆ ಕೇಳಿ ಯೋಸೇಫನನ್ನು ತನ್ನೊಟ್ಟಿಗೆ ಸಂಗಮ ಮಾಡಬೇಕು ಎಂದು ಹರೆ ಕೊಡುತ್ತಾ ಇರುವಂಥ ಯಜಮಾನನ ಹೆಂಡತಿ ಸಾಧಾರಣವಾಗಿ ಈ ರೀತಿಯಾದ ವ್ಯಕ್ತಿಗಳ ಆಲೋಚನೆ ಯಜಮಾನನ ಹೆಂಡತಿಯೇ ಶೋಧನೆ ಮಾಡುವಾಗ ಇನ್ನೂ ರಹಸ್ಯವಾಗಿ ಅದನ್ನು ಅನುಭವಿಸಬಹುದು ಅಂದುಕೊಳ್ಳುತ್ತಾನೆ ಅದು ಅಕ್ರಮ ಜೀವಿತ ಅಕ್ರಮ ಅದು ಆದರೆ ಯೋಸೆಫನು ಆ ರೀತಿಯಾಗಿ ಅಲ್ಲ ದೇವರು ತನಗೆ ಕೊಟ್ಟಂಥವುಗಳನ್ನು ನೀತಿಯಿಂದ ಅದನ್ನು ನೆರವೇರಿಸಬೇಕು ಅನ್ನುವಂಥ ಮನಸ್ಸುಳ್ಳವನು ಆಕೆ ಆತನನ್ನು ಶೋಧಿಸುತ್ತಾ ತನ್ನ ಸಂಗಡ ಸಂಗಮ ಮಾಡುವುದಕ್ಕೆ ಶೋಧಿಸುತ್ತಾ ಇದ್ದಾಳೆ ಆ ಅವನು ಒಪ್ಪಿಕೊಳ್ಳಲಿಲ್ಲ ತಿಮೋತಿ ಎರಡನೇ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಯೌವನ ಕಾಲದ ಕುರಿತಾಗಿ ಯಾರು ನಿನ್ನನ್ನು ತ್ೃಣೀಕರಿಸದ ಹಾಗೆ ಪೌಲನು ಬರೀತಾ ಇದ್ದಾನೆ ಯೌವನಸ್ಥನೆಂದು ನಿನ್ನನ್ನು ಯಾರು ಕೂಡ ತ್ೃಣೀಕರಿಸಿದ ಹಾಗೆ ಎಚ್ಚರಿಕೆಯಾಗಿರುವಂಥ ಪೌಲನು ಹೇಳುತ್ತಾ ಇದ್ದಾನೆ ಆಕೆ ಶೋಧಿಸುವಾಗ ಶೋಧನೆಯಲ್ಲಿ ಬೀಳದ ಹಾಗೆ ಶರೀರದ ಆಸೆಯನ್ನು ಜಯಿಸಿದವನಾಗಿ ಯೋಸೆಫನು ಕಾಣುತ್ತಾ ಇದ್ದಾನೆ ಎಥಿಕ್ಸ್ ಹೊಂದಿದವನಾಗಿ ಕಾಣುತ್ತಿದ್ದಾನೆ ಆತನು ಒಪ್ಪಿಕೊಳ್ಳಲಿಲ್ಲ ನನ್ನ ಯಜಮಾನನು ತನಗಿರುವುದೆಲ್ಲವನ್ನು ನನ್ನ ಕೈಗೆ ಕೊಟ್ಟಿದ್ದಾನೆ ನನ್ನ ವಶಕ್ಕೆ ಒಪ್ಪಿಸಿ ನಿನ್ನನ್ನು ಮಾತ್ರ ನನ್ನ ವಶಕ್ಕೆ ಕೊಡಲಿಲ್ಲ ನನಗಿಂತ ದೊಡ್ಡವನು ಈ ಮನೆಯಲ್ಲಿ ಯಾರೂ ಇಲ್ಲ ನೀನು ಅವನ ಧರ್ಮಪತ್ನಿಯಾದದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ ಮನೆಯೆಲ್ಲ ನನಗೆ ಅಧೀನ ಮಾಡಿದ್ದಾನೆ ನೀನು ಆತನ ಹೆಂಡತಿ ನಿನ್ನನ್ನು ನನಗೆ ಅಧೀನ ಮಾಡಲಿಲ್ಲ ಲಿಮಿಟೇಷನ್ಸ್ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಹದ್ದನ್ನು ತಿಳಿದುಕೊಳ್ಳಬೇಕು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಬಾಧ್ಯತೆಯನ್ನು ತಿಳಿದುಕೊಳ್ಳಬೇಕು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸರಿ ಹದ್ದನ್ನು ತಿಳಿದುಕೊಳ್ಳಬೇಕು ಆಗ ಅವನ ಜೀವಿತ ಪ್ರಾಮಾಣಿಕವಾಗಿ ಇರುತ್ತದೆ ನೋಡಿ ಆಕೆಯೊಟ್ಟಿಗೆ ಮಾತನಾಡುತ್ತಾ ನಿನ್ನನ್ನು ಹೊರತುಪಡಿಸಿ ಸಮಸ್ತವನ್ನು ಒಪ್ಪಿಸಿದನು ಅವದಾಹನ ಹೊಂದಿದ ಜೀವನ ಯೋಸೆಫನು ಜೀವಿಸುತ್ತಿದ್ದಾನೆ ಮತ್ತೆ ಆತನ ಮಾತು ಗಮನಿಸಿ ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು ಈ ಶೋಧನೆ ಒಂದು ದಿನದಲ್ಲಿ ಮುಗಿಯಲಿಲ್ಲ ಅದನ್ನು ಮುಂದುವರಿಯುತ್ತಾ ಹೋಗುತ್ತಿದೆ ಆತನು ಮಾತನಾಡುತ್ತಾ ಶೋಧನೆ ಪ್ರಾರಂಭ ಆಕೆ ಮೂಲಕ ಸೈತಾನನ ಮಾಡುತ್ತಾ ಇದ್ದಾನೆ ಮಾತು ಕೇಳುವುದು ಮಾತು ಹೇಳುವುದು ಮಾತು ಮುಂದುವರಿಸುವುದು ಹೀಗೆ ಶೋಧನೆ ಹೆಚ್ಚಾಗಿದೆ ನಂತರ ಕೇಳುವುದರಿಂದ ವಿಶ್ವಾಸ ಬರುತ್ತದೆ ವಿಶ್ವಾಸ ದೇವರ ವಾಕ್ಯದಿಂದ ಬರುತ್ತದೆ ದೇ ವಿಶ್ವಾಸದಿಂದ ಪಾಪದಿಂದ ತಪ್ಪಿಸಿಕೊಳ್ಳುತ್ತೇವೆ ನೀನು ದೇವರ ವಾಕ್ಯವನ್ನು ಕೇಳುವಾಗಲೇ ನೀನು ಜಯಿಸುತ್ತೀಯ ದೇವರ ಮಾತಿಗೆ ಒಳಗಾದಾಗ ನಿನಗೆ ಅಪವಾದಿ ಕೊಡುವಂಥ ವಿಧ ವಿಧವಾದ ಶೋಧನೆಗಳನ್ನು ಜೈ ಜಯಿಸಬಲ್ಲೆವು ಯೋಸೆಫನು ಇದನ್ನೇ ಮಾಡಿದನು ಅವನ ಆಸೆ ಏನಂದರೆ ನಾನು ಈ ಮಹಾ ದುಷ್ಕೃತ್ಯವನ್ನು ಹೇಗೆ ಮಾಡಲಿ ಕಾರ್ಯಕ್ಕೂ ದುಷ್ಕಾರ್ಯಕ್ಕೂ ವ್ಯತ್ಯಾಸ ಕಾಣ್ ತಿಳಿದುಕೊಳ್ಳಬೇಕು ಯೌವನಸ್ಥನು ಬಂದದ್ದೇ ಅವಕಾಶ ಎಂದು ಅದನ್ನು ಉಪಯೋಗಿಸದೆ ತನ್ನನ್ನು ಹಾಳು ಮಾಡಲಿಲ್ಲ ತನ್ನನ್ನು ಪವಿತ್ರವಾಗಿ ಇಟ್ಟುಕೊಳ್ಳುವ ಹಾಗೆ ನೋಡಿಕೊಳ್ಳುತ್ತಾ ಇದ್ದಾನೆ ತನ್ನ ಪರಿಶುದ್ಧತ್ವಕ್ಕೆ ಭಂಗ ಆಗದ ಹಾಗೆ ಆತನು ಕಾಪಾಡಿಕೊಳ್ಳುತ್ತಿದ್ದಾನೆ ತನ್ನ ಶರೀರವು ಅಪವಿತ್ರ ಪಡದ ಹಾಗೆ ಕಾಪಾಡಿಕೊಳ್ಳುತ್ತಿದ್ದಾನೆ ಅಪವಾದಿ ಕೊಡುವಂಥ ದುರಾಶೆಗಳನ್ನು ನಾವು ಜಯಿಸಬೇಕು ದೇವರ ನೀತಿ ನಮ್ಮ ಜೀವಿತಗಳಲ್ಲಿ ಶಾಶ್ವತವಾಗಿ ಇರುವ ಹಾಗೆ ನೋಡಿಕೊಳ್ಳಬೇಕು ಯೋಸೆಫನ ಸಂಗಡ ಪ್ರತಿದಿನವೂ ಈ ಮಾತನ್ನು ಹಡಿದಾಗ್ಯೂ ಅವನು ಅದಕ್ಕೆ ಕಿವಿಗೊಡದೆ ಆಕೆಯಲ್ಲಿ ಸಂಗಮ ಮಾಡುವುದಕ್ಕಾಗಲಿ ಆಕೆ ಬಳಿಯಲ್ಲಿರುವುದಕ್ಕಾಗಲಿ ಒಪ್ಪಿಕೊಳ್ಳಲೇ ಇಲ್ಲ ಆ ಸ್ಥಳದಲ್ಲಿ ಇರುವುದಕ್ಕಾಗಲಿ ಆಕೆಯೊಟ್ಟಿಗೆ ಮಾತಾಡುವುದಕ್ಕಾಗಲಿ ಅವಕಾಶ ಕೊಡಲಿಲ್ಲ ಪ್ಲೀಸ್ ರಿಮೆಂಬರ್ ಒಂದು ಶೋಧನೆ ನಿನಗೆ ಬರುತ್ತಾ ಇದೆ ಅನ್ನುವಾಗ ಅದನ್ನು ಅಲವು ಮಾಡಿದಾಗಲೇ ಅದನ್ನು ಎದುರಿಸುವಾಗ ಅದು ನಿನ್ನ ಬಳಿಗೆ ಬರುವುದಿಲ್ಲ ಅಪವಾದಿಯನ್ನು ಎದುರಿಸಿರಿ ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಯಾಕೋ ಒಬ್ಬ ಪತ್ರಿಕೆಯಲ್ಲಿ ಈ ಮಾತು ಬರೆದಿದೆ ಸೈತಾನನನ್ನು ಎದುರಿಸಿರಿ ದೇವರಿಗೆ ಒಳಗಾಗಿರಿ ಸೈತಾನನನ್ನು ಎದುರಿಸಿರಿ ಯೋಸೆಫನು ಅದೇನೇ ಮಾಡುತ್ತಾ ಇದ್ದಾನೆ ದೇವರಿಗೆ ಒಳಗಾದನು ಶೋಧನೆ ಎದುರಿಸಿದನು ಆಕೆ ದಿನ ದಿನ ಮಾತನಾಡುತ್ತಾ ಬಂದರೂ ಆಕೆಯೊಟ್ಟಿಗೆ ಆತನು ಮಾತನಾಡುವುದಕ್ಕಾಗಲಿ ಆಕೆ ಬಳಿ ಇರುವುದಕ್ಕಾಗಲಿ ಆಕೆ ಸಂಗಮ ಮಾಡುವುದಕ್ಕಾಗಲೇ ಒಪ್ಪಿಕೊಳ್ಳಲೇ ಇಲ್ಲ ಯೌವನಸ್ಥನಾಗಿ ಇರುವಾಗ ಯೌವನಸ್ಥರು ತಪ್ಪದೆ ದಾರಿ ತಪ್ಪುತ್ತಾರೆ ಅಂತ ಬರೆಯಲ್ಪಟ್ಟಿದ್ದರೂ ಕೂಡ ಅವನು ದೇವರನ್ನು ಆತುಕೊಂಡನು ಒಂದು ದಿನ ಅವನು ತನ್ನ ಕೆಲಸದ ಮೇಲೆ ಮನೆಗೆ ಬಂದಾಗ ಮನೆಯವರಲ್ಲಿ ಯಾರೂ ಒಳಗೆ ಇಲ್ಲದಿರುವಲ್ಲಿ ಆಕೆಯವನ ಅವನ ಬಟ್ಟೆಯನ್ನು ಹಿಡಿದುಕೊಂಡು ನನ್ನ ಸಂಗಮಕ್ಕೆ ಮಾ ಅನ್ನಲು ಅವನು ತನ್ನ ಬಟ್ಟೆಯನ್ನು ಆಕೆಯ ಕೈಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಶೋಧನೆ ಸ್ಥಳದಲ್ಲಿ ನಿಲ್ಲದ ಹಾಗೆ ವಿವೇಕವನ್ನು ಹೊಂದಿಕೊಂಡು ಆ ಸ್ಥಳದಿಂದ ದೂರ ಓಡಿ ಹೋದನು ಒಂದನೇ ಕೀರ್ತನೆ ಭಾಗ ಅದೇ ಹೇಳ್ತದೆ ದುಷ್ಟರ ಆಲೋಚನೆಯಂತೆ ನಡೆಯದೆ ಆಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಅರ್ಥ ಆಗುತ್ತಿದೆಯಾ ನಡೆಯದೆ ನಿಂತುಕೊಳ್ಳದೆ ಕೂತುಕೊಳ್ಳದೆ ದೂರವಾಗಿ ಹೋಗಬೇಕು ಶೋಧನೆ ಸ್ಥಳದಲ್ಲಿ ನಿಂತುಕೊಂಡು ಇರುವುದಾದರೆ ದಹಿಸಲ್ಪಡುತ್ತೀಯಾ ಪತನವಾಗುತ್ತೀಯಾ ಬಿದ್ದು ಹೋಗುತ್ತೀಯಾ ಆ ಸ್ಥಳದಿಂದ ಆ ವ್ಯಕ್ತಿಯಿಂದ ದೂರ ಹೋಗಬೇಕು ಅದೇ ಪ್ರಿನ್ಸಿಪಲ್ ಯೋಸೇಫನು ಮಾಡಿದನು ಆತನು ತನ್ನ ವಸ್ತ್ರವನ್ನು ಆಕೆಯ ಕೈಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಹೋದನು ಆಕೆ ನೋಡಿದಳು ಕೆಲಸದವರನ್ನು ಕರೆಸಿದಳು ನೋಡಿರಿ ನಮ್ಮನ್ನ ಯಜಮಾನರು ಒಬ್ಬ ಇಬ್ರಿಯನನ್ನು ನಮ್ಮೊಳಗೆ ಸೇರಿಸಿ ನಮ್ಮನ್ನು ಅವಮಾನಕ್ಕೆ ಗುರಿ ಮಾಡಿದ್ದಾರೆ ಅವನು ನನ್ನನ್ನು ಮಾನಭಂಗಪಡಿಸುವುದಕ್ಕೆ ನನ್ನ ಹತ್ತಿರ ಬಂದನು ನಾನು ಗಟ್ಟಿಯಾಗಿ ಕೂಗಿಕೊಂಡನು ನೋಡಿರಿ ನಮಗೆ ಬೈಬಲ್ ಗ್ರಂಥ ಧರ್ಮೋಪದೇಶ ಕಾಂಡ ಹೇಳುವುದು ಏನಂದರೆ ಮೋಶ ಗ್ರಂಥದಲ್ಲಿ ಒಬ್ಬ ಕನ್ಯೆ ಹೋದಾಗ ಆಕೆ ಯಾರನ್ನಾದರೂ ಹಿಡ್ಕೊಂಡು ಸಂಗಮಿಸಿದರೆ ಆಕೆ ಅಪಹಾಸ್ಯಕ್ಕೆ ಕಾರಣವಾದದನ್ನು ಮಾಡಿದ್ದರಿಂದ ಅವರಿಬ್ಬರನ್ನೂ ಕೂಡ ವ್ಯಭಿಚಾರ ಮಾಡುವಾಗ ಆಕೆ ಕೂಗಿಕೊಳ್ಳದೇ ಇರುವುದರಿಂದ ಕೂಗಿಕೊಳ್ಳದೇ ಇರುವುದರಿಂದ ಅವರಿಬ್ಬರನ್ನೂ ಸಾಯಿಸಬೇಕಂತ ಧರ್ಮೋಪದೇಶ ಕಾಂಡದಲ್ಲಿ ವಾಕ್ಯ ಹೇಳುತ್ತದೆ ನೋಡಿ ವ್ಯಭಿಚಾರ ಅನ್ನುವಂಥ ಸಂಗತಿ ನಡೆಯುವಾಗ ಕಲ್ಲುಗಳಿಂದ ಹೊಡೆದು ಸಾಯಿಸಬೇಕು ಅನ್ನುವಂಥದ್ದು ಚರಿತ್ರೆಯಲ್ಲಿ ನಮಗೆ ಕಾಣುತ್ತದೆ ಆದಿಕಾಂಡ ಮೂವತ್ತೆಂಟನೇ ಅಧ್ಯದಲ್ಲಿ ತಾಮರಳನ್ನು ಕೂಡ ಸಾಯಿಸಬೇಕು ಅನ್ನುವಂಥ ಆಜ್ಞೆ ಯಹೋದನು ಕೊಟ್ಟದ್ದಾಗಿ ನೋಡುತ್ತೇವೆ ಆಕೆ ಗರ್ಭವತಿ ವೇಷದಿಂದ ಗರ್ಭವತಿ ಆಗಿದ್ದಾಳೆ ಅನ್ನುವಂಥ ವರ್ತಮಾನ ಕೇಳಿದಾಗ ಶೆಕ್ಷಲ್ ಡಿಫೈಲ್ಮೆಂಟ್ ಶಾರೀರಿಕ ರೀತಿಯಾದ ಅಪವಿತ್ರ ಸಂಬಂಧ ಬಹಳ ತೀವ್ರವಾಗಿ ಎಣಿಸುತ್ತಾ ಇದ್ದರು ಆದುದರಿಂದ ಆಕೆ ಆತನು ನನ್ನನ್ನು ಮಾನಭಂಗಪಡಿಸುವುದಕ್ಕೆ ಪ್ರಯತ್ನಿಸಿದನು ನಾನು ಗಟ್ಟಿಯಾಗಿ ಕೂಗಿಕೊಂಡನು ಅವನು ಓಡಿಯೋದನ್ನು ಈಗೋ ರುಜು ಅವನ ವಸ್ತ್ರ ನನ್ನ ಕೈಯಲ್ಲಿ ಇದೆ ಎಂಬುದಾಗಿ ಸೇವಕರಿಗೆ ಹೇಳಿದಳು ಹದಿನೈದನ ವಾಕ್ಯ ನಾನು ಕೂಗುವುದನ್ನು ಕೇಳಿ ಅವನು ತನ್ನ ಬಟ್ಟೆಯನ್ನು ನನ್ನ ಬಳಿಯಲ್ಲಿಯೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಎಂದು ಹೇಳಿ ಅವನ ದಣಿಯ ಮನೆಯು ಬರುವ ತನಕ ಬಟ್ಟೆಯನ್ನು ತನ್ನ ಬಳಿಯಲ್ಲಿ ಇಟ್ಟುಕೊಂಡಳು ಪತಿಯು ಬಂದಾಗ ಆಕೆ ಅದೇ ಮಾತನ್ನು ಹೇಳಿ ಅವನಿಗೆ ನೀನು ನಮ್ಮಲ್ಲಿ ಸೇರಿಸಿಕೊಂಡ ಅಭ್ರಿಯ ಸೇವಕನು ನನ್ನನ್ನು ಮಾನಭಂಗಪಡಿಸುವುದಕ್ಕೆ ನನ್ನ ಬೆಳಗ್ಗೆ ಬಂದನು ನಾನು ಕೂಗಿಕೊಂಡನು ಕೂಗುತ್ತಲೇ ಅವನು ತನ್ನ ಬಟ್ಟೆಯನ್ನು ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು ಎಂದು ಹೇಳಿದಳು ಗಟ್ಟಿಯಾಗಿ ಕೂಗಿಕೊಂಡನು ಇವನು ಹೊಲದಲ್ಲಿ ಇರುವಾಗಲ್ಲ ಮನೆಯಲ್ಲೇ ಇದ್ದುಕೊಂಡು ಒಬ್ಬ ಯಜಮಾನಿ ಮನೆಯಲ್ಲಿದ್ದು ಗಟ್ಟಿಯಾಗಿ ಕೂಗುವಾಗ ಸಮೀಪದಲ್ಲಿ ಇರುವ ಸೇವಕರು ಸೇವಕಿಯರು ಓಡಿ ಬರುತ್ತಾರಲ್ಲ ಯಾಕೆ ಇದು ನಡೆದಿಲ್ಲ ಈ ಸನ್ನಿವೇಶದಲ್ಲಿ ಆಕೆ ಗಟ್ಟಿಯಾಗಿ ಕೂಗಿಕೊಂಡದ್ದು ಎಲ್ಲಿ ಆತನು ತಪ್ಪಿಸಿಕೊಂಡು ಹೋದರೂ ಕೂಡ ಗಟ್ಟಿಯಾಗಿ ಕೂಗಿ ಅವರನ್ನು ಕರೆಸಿ ತನ್ನ ಬಳಿಯಲ್ಲಿ ಇಟ್ಟುಕೊಳ್ಳಬೇಕು ಆ ಆತನನ್ನು ದ್ವೇಷ ಇದ್ದಾಳೆ ನೀತಿವಂತನಾದ ಯೋಸೆಫನು ತನಗೆ ನಂಬಿ ಮನೆಯನ್ನೆಲ್ಲ ಆಸ್ತಿಯನ್ನೆಲ್ಲ ಒಪ್ಪಿಸಿದ ಫೋಟಿಫರನ ಮುಂದೆ ನಿಲ್ಲುವ ಅವಶ್ಯಕತೆ ಬಂದಾಗ ದೋಷಿ ಎಂಬುದಾಗಿ ಆಕೆ ಚಿತ್ರೀಕರಿಸುತ್ತಾ ಇದ್ದಾಳೆ ಯಜಮಾನನು ಹೆಂಡತಿಯ ಮಾತೇ ಕೇಳಿದನು ನಿನ್ನ ದಾಸನು ನಿನ್ನ ಸೇವಕನು ಈ ಮೇರೆಗೆ ನನಗೆ ಮಾಡಿದನೆಂಬುದಾಗಿ ಆಕೆ ಕೇಳಿದ ಮಾತುಗಳನ್ನು ಯೋಸೆಫನ ದಣಿಯು ಕೇಳಿ ಬಹಳ ಸಿಟ್ಟುಕೊಂಡು ಅವನನ್ನು ಇಡಿಸಿ ಅರಸನು ಸೆರೆಯವರನ್ನು ಕಟ್ಟಿಸಿ ಹಾಕುತ್ತಿದ್ದ ಸೆರೆಮನೆಯಲ್ಲಿ ಮನೆಯಲ್ಲಿ ಹಾಕಿಸಿದನು ಅಲ್ಲಿ ಯೋಸೆಫನು ಸೆರೆಯಲ್ಲಿ ಇರಬೇಕಾಯಿತು ಯೋಸೆಫನು ಸೆರೆಮನೆಯಲ್ಲಿ ಇರಬೇಕಾಯಿತು ನೀತಿಯನ್ನು ಕಾಪಾಡಿಕೊಂಡನು ಪರಿಶುದ್ಧತೆಯನ್ನು ಕಾಪಾಡಿಕೊಂಡನು ಯೋಸೆಫನು ಜವಾಬ್ದಾರಿ ಹೊಂದಿದವನಾಗಿದ್ದಾನೆ ಯೋಸೆಫನು ಯಾವ ತಪ್ಪನ್ನು ಮಾಡಲಿಲ್ಲ ಆದರೂ ಸೆರೆಮನೆಗೆ ಹೋದನು ಏನು ಕಲಿಯಬೇಕು ನಾವು ನಮ್ಮ ಪರಿಸ್ಥಿತಿಗಳು ನಮಗೆ ವ್ಯತಿರಿಕ್ತವಾಗಿ ಸಂಭವಿಸುವಾಗ ಮೌನವಾಗಿ ಪ್ರಭುವನ್ನು ಪ್ರಾರ್ಥಿಸುವುದನ್ನು ಕಲಿಯಬೇಕು ಯೋಸೆಫನು ಸೆರೆಮನೆಗೆ ಹೋಗಲ್ಪಟ್ಟಾಗ ಸಿರೆಮನೆಯ ಅಧಿಪತಿಗೆ ಯೋಹೋವನ್ನು ಕಟ್ಟಾಕ್ಷಿಸಿದನು ಎಂಬುದಾಗಿ ನೋಡುತ್ತೇವೆ ಯೋಹೋವನು ಯೂಸೆಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು ಫೋಟಿಫರನ ಮನೆಯಲ್ಲಿ ಅಧ್ಯಕ್ಷನಾಗಿರುವಂತ ಯೂಸೆಫನು ಸೆರೆಮನೆಯ ಅಧ್ಯಕ್ಷನಾಗಿ ಮಾಡಲ್ಪಡುತ್ತಾ ಇದ್ದಾನೆ ಸಂಪೂರ್ಣವಾಗಿ ನಂಬಿಗಸ್ತನಾಗಿದ್ದಾನೆ ದೇವರು ಸಂಗಡ ಇದ್ದ ಇದ್ದುದರಿಂದ ಆ ಸೆರೆಮನೆಯಲ್ಲಿ ಯಜಮಾನನ ಯಜಮಾನನು ಸೆರೆಯವರಲ್ಲಿ ಯೋಸಫನ ವಶಕ್ಕೆ ಕೊಟ್ಟು ಬಿಟ್ಟನು ಅಲ್ಲಿ ಮಾಡಬೇಕಾದದ್ದನ್ನೆಲ್ಲ ಯೋಸಫನೇ ಮಾಡಿಸಿದನು ಯಹೋವನವನ ಸಂಗಡ ಇದ್ದು ಅವನು ನಡೆಸಿದ್ದೆಲ್ಲವನ್ನು ಕೈಗೂಡಿಸಿದ್ದರಿಂದ ಅವನ ವಶದಲ್ಲಿದ್ದ ಯಾವುದೊಂದರ ವಿಷಯದಲ್ಲಿಯೂ ಸೆರೆಮನೆ ಯಜಮಾನನು ಏನೂ ಚಿಂತಿಸಲಿಲ್ಲ ಆ ಯಜಮಾನನು ನಾನು ಮನೆಗೆ ಬಂದು ಅನ್ನುವಂಥ ಪದವನ್ನು ಉಪಯೋಗ ಮಾಡುತ್ತಾ ಇದ್ದಾನೆ ಸೆರೆ ಮನೆ ಎಂಬುದಾಗಿ ದೇವರು ಯೋಸೆಫನಿಗೆ ಈ ರೀತಿಯಾಗಿ ಕೃಪೆ ತೋರಿಸುತ್ತಾ ಇದ್ದಾನೆ ಸಹೋದರ ಸಹೋದರಿ ದೇವರ ವಾಕ್ಯ ನಮಗೆ ನೆನಪು ಮಾಡುತ್ತಾ ಇರುವುದು ಏನು ನೀವು ಯಾವ ಸ್ಥಳದಲ್ಲಿ ಇದೆಯಾ ಅನ್ನೋದಲ್ಲ ಮುಖ್ಯ ಯಾವ ಪರಿಸ್ಥಿತಿಗಳ ಮಧ್ಯದಲ್ಲಿ ಸಿಕ್ಕಿಕೊಂಡಿದೆಯಾ ಅನ್ನೋದು ಮುಖ್ಯ ಅಲ್ಲ ನಿನ್ನ ಪ್ರವರ್ತನೆ ಹೇಗಿದೆ ನೀನು ಯಾ ದೇವರನ್ನು ಯಾವ ರೀತಿಯಾಗಿ ಕಂಡುಕೊಂಡಿದ್ದೀಯ ಅದೇ ಮುಖ್ಯ ಆತನು ಮಾಡುವ ಪ್ರತಿಯೊಂದನ್ನು ಯಹೋವನು ಸಫಲವಾಗುವ ಹಾಗೆ ಮಾಡಿದನು ಯಹೋವ ಆತನು ಮಾಡಿದ್ದನ್ನೆಲ್ಲ ಸಫಲವಾಗುವಂತೆ ಮಾಡಿದನು ಸೆರೆಮನೆಯಲ್ಲಿ ಸೆರೆಮನೆಯನ್ನು ಯೂಸೆಫನ ಮನೆಯಾಗಿ ದೇವರು ಮಾರ್ಪಡಿಸಿದನು ಆದಿಕಾಂಡ ನಲವತ್ತನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ಸೆರೆಮನೆಯನ್ನು ಮನೆಯ ಹಾಗೆ ಮಾತನಾಡುತ್ತಾ ಇದ್ದಾನೆ ಈ ಮನೆಯಿಂದ ನನ್ನನ್ನು ಬಿಡಿಸು ಎಂದು ಯೂಸೇಫನು ಮಾತನಾಡುವ ಮಾತು ಇದೆ ಸೆರೆಮನೆಯನ್ನು ಮನೆಯನ್ನು ಮನೆಯ ಹಾಗೆ ಮಾರ್ಪಡಿಸಿದನು ಅಪರಿಚಿತರನ್ನು ಸಹಚರರಾಗಿ ಮಾರ್ಪಡಿಸಿದನು ಯೂಸೆಫನು ಎಲ್ಲಿದ್ದರೂ ಒಂಟಿಯಾಗಿ ಇಲ್ಲ ಎಲ್ಲರ ದಯೆಯನ್ನು ಸಂಪಾದಿಸಿಕೊಂಡು ಎಲ್ಲರಿಗೂ ಒಳ್ಳೆಯವನಾಗಿ ಕಾಣುತ್ತಾ ಇದ್ದಾನೆ ಇನ್ನು ನಾವು ಮೂವತ್ತೊಂಬತ್ತನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡಿದ್ದೇವೆ ಯೋಸೇಫನ ದೇವರು ಸಫಲ ಹೊಂದ ಹಾಗೆ ಆಶೀರ್ವದಿಸಿದನು ನಿನ್ನ ಪರಿಸ್ಥಿತಿಗಳು ಯಾವ ರೀತಿಯಾದ ಶೋಧನೆಗಳಲ್ಲಿ ಇದ್ದರೂ ಕೂಡ ನಿನ್ನ ಪರಿಸ್ಥಿತಿಗಳು ಯಾವ ರೀತಿಯಾದ ವಿಕೃತವಾಗಿ ಕಂಡರೂ ನಿನ್ನ ದೇವರು ನಿನ್ನ ಸಂಗಡ ಇರುವಾಗ ನಿನ್ನ ಬದ್ಧತೆ ಕ್ಷೇಮ ಇರುತ್ತದೆ